डीएसपी पावर पान मसाला, पावरफुल जेनेरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್। ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು। ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬಸವ ಜಯಂತಿ ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು। ಬಸವಣ್ಣವರ ಅನೇಕ ಆದರ್ಶಗಳ ಬಗ್ಗೆ, ತತ್ವಗಳ ಬಗ್ಗೆ ಎಲ್ಲ ಚರ್ಚೆ ಆಯಿತು। ತುಂಬ ಉತ್ತಮವಾದಂಥ ಭಾಗವಹಿಸುವಿಕೆ ಕೂಡ ಅದರಲ್ಲಿತ್ತು। ಬಸವಣ್ಣ ಅವರು ಮಹಾನ್ ಮಾನವತಾವಾದಿ, ಆಮೇಲೆ ಆ ಶರಣರ ಜೀವನೋತ್ಸಾಹ ಮತ್ತು ಅವರು ಸಮಾಜಕ್ಕೆ ಕೊಟ್ಟಂತಹ ಈ ಒಂದು ಕಾಯಕವೇ ಕೈಲಾಸ, ದಾಸೋಹ ಮತ್ತು ಮರಣವೇ ಮಹಾನವಮಿ ಅನ್ನುವ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಯಿತು। ಯಾವ ಆದರ್ಶಗಳಿಗಾಗಿ ಬಸವಣ್ಣ ಅವರು ಮತ್ತು ಎಲ್ಲ ಶರಣರು ಕೂಡ ಜೀವಿಸಿದ್ರು, ಅಂದರೆ ಒಂದು ಸಮಾನತೆಯ ಸಮಾಜವನ್ನು, ಸಮಾಜವನ್ನು ನಾವು ನೋಡಬೇಕು ಅನ್ನುವಂಥದ್ದು, ಮತ್ತು ಎಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಜಾತ್ಯತೀತ ಮನೋಧರ್ಮವನ್ನು ಬೆಳೆಸ್ಕೋಬೇಕು ಅನ್ನೋಂಥ ಎಲ್ಲ ವಿಷಯಗಳು ಕೂಡ ನಿಜಕ್ಕೂ ಕೂಡ ಎಲ್ಲ ಭಾಷಣಕಾರರು ಉತ್ತಮವಾಗಿ ಮಾತಾಡಿದ್ರು। ಆಚರಣೆ ನಿಜಕ್ಕೂ ಕೂಡ ಬಸವ ಜಯಂತಿ ಆಚರಣೆ ಅತ್ಯುತ್ತಮವಾಗಿತ್ತು। ಈ ದಿನ ವಿಶೇಷವಾಗಿ ಬಸವೇಶ್ವರ ಜನ್ಮದಿನಾಚರಣೆಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಏರ್ಪಡಿಸಲಾಗಿದ್ದು, ಈ ಒಂದು ಸಂದರ್ಭದಲ್ಲಿ ನಾವು ಮಹಾಮಾನವತಾವಾದಿ, ಸಮಾಜ ಸುಧಾರಕ, ಇದು ಸರ್ವ ಸಮಾನತೆಯನ್ನು, ಸರ್ವರಿಗೂ ಒಳಿತನ್ನು ಬಯಸಿದಂತಹ ಮಹಾನ್ ಚೇತನ ಬಸವೇಶ್ವರ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಿದ್ವಿ। ಇವರು ವಿಶ್ವಕ್ಕೆ ಮಾದರಿ ಪ್ರಜಾಪ್ರಭುತ್ವವನ್ನು, ತಳಪಾಯವನ್ನು ಹಾಕಿಕೊಟ್ಟಂಥವರು। ಅವರು ಹಾಕಿಕೊಟ್ಟಂತಹ ಮಾದರಿಯ ಸಂಸತ್ತಿನ ಆಧಾರದ ಮೇಲೆ ಇವತ್ತು ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಅತ್ಯುತ್ತಮವಾಗಿ ನಡೀತಾ ಇದೆ। ಅಂದಿನ ಕಾಲದಲ್ಲಿ ಸ್ತ್ರೀ ಸಮಾನತೆ ಮತ್ತು ಸ್ತ್ರೀಗೆ ಶಿಕ್ಷಣ ವ್ಯವಸ್ಥೆಯನ್ನು ಸಾರಿದಂತಹ ಮಹಾನ್ ವ್ಯಕ್ತಿ, ಹಾಗೂ ಎಲ್ಲರಿಗೂ ಸುಲಭವಾಗಿ ತಲುಪುವಂತಹ ವಚನಗಳನ್ನು ರಚನೆ ಮಾಡುವುದರ ಮುಖಾಂತರ ವಚನಕಾರರನ್ನ ಒಂದುಗೂಡಿಸಿ ವಚನ ಸಾಹಿತ್ಯವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಸೊ ಬಸವಣ್ಣನವರು। ಇವರ ಒಂದು ವಿಶೇಷ ಏನಪ್ಪ ಅಂತಂದರೆ, ಬಹಳ ಪ್ರಮುಖವಾಗಿ ಒಂದು ಜಾತ್ಯತೀತ ನಿಲುವು, ಸಮಾಜ ಸುಧಾರಣೆ, ಎಲ್ಲರ ಬದುಕನ್ನು ಹಸನಗೊಳಿಸುವಂಥದ್ದು ಮತ್ತು ಸರ್ವರಿಗೂ ಲೇಸನ್ನ ಬಯಸುವಂಥ ಒಂದು ವ್ಯಕ್ತಿತ್ವ ಇವರದಾಗಿತ್ತು। ಹಾಗಾಗಿ ಇವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಶ್ರಮಿಸೋಣ ಅಂತ ಈ ಮೂಲಕ ನನ್ನ ಮಾತನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ। ಥ್ಯಾಂಕ್ ಯು। ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ।